ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಪವಿತ್ರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಿರಲ್ವಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ಮಾರ್ನಿಂಗ್ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ 8:00 ಆಗಿದೆ. ಇವತ್ತು ಸ್ವಲ್ಪ ಎದ್ದಿದ್ದು ಲೇಟು. ಯಾಕೆ ಅಂತಂದರೆ ನಿನ್ನೆ ನಾನು ನೈಟ್ ಮಲಗಿದ್ದೆ, 1:30 ಆಯಿತು. ಯಾಕೆಂದರೆ ಮನೇಲಿ ಯಾರೂ ಇಲ್ಲ, ಒಬ್ಬಳೇ ಇದ್ದೆ ಅಲ್ವಾ. ಸೊ ಹಂಗಾಗಿ ನಿದ್ದೆನೇ ಬರ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಎದ್ದಿದ್ದು ಕೂಡ ಸ್ವಲ್ಪ ಲೇಟು. ಲೇಟು ಅಂದರೆ ಒಂದು 6:30 7:00 ಎದ್ದಿದ್ದೆ. ಎದ್ದುಬಿಟ್ಟು ಮನೇಲಿ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದು ರಂಗೋಲಿ ಹಾಕಿದ್ದೀನಿ. ಇವತ್ತು ಹಬ್ಬ ಅಲ್ವಾ, ಸೊ ಹಬ್ಬ ಸೆಲೆಬ್ರೇಷನ್ ಮಾಡಿಲ್ಲ ಅಂದ್ರೂ ಒಂದು ರಂಗೋಲಿ ಅಂತೂ ಹಾಕಿ ಬಂದಿದ್ದೀನಿ. ಹಾಕಿಬಿಟ್ಟು ಬಂದು ಈ ಕಡೆ ಒಂದು ಪುಟ್ಟ ರೂಮ್ ಇತ್ತು. ಸೊ ಅದನ್ನು ಕೂಡ ನಾನು ಅಲ್ಲಿ ಕಟ್ಗೆ ಎಲ್ಲ ಹಾಕಿದ್ವಿ, ಅದನ್ನೆಲ್ಲ ತೆಗೆದುಬಿಟ್ಟು ಕಸ ಎಲ್ಲ ಗುಡಿಸಿ ಅದನ್ನು ಕೂಡ ನಾನೆಲ್ಲ ಒರೆಸ್ಕೊಂಡೆ. ಈ ಸೈಟ್ ಓನರ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಸೊ ಅದು ಸೈಟ್ ಏನೋ ಜಗಳ ಇರೋ ಕಾರಣ ಇವರು ಸುತ್ತ ಕಂಪೌಂಡ್ ಹಾಕಿಸ್ಬಿಟ್ಟು ಮಧ್ಯದಲ್ಲಿ ಒಂದು ಚಿಕ್ಕ ರೂಮ್ ಥರ ಕಟ್ಟಿಸ್ಬಿಟ್ಟು ಇದನ್ನು ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಅವರು ಏನೋ ಪೊಲೀಸ್ ಆಗಿ ವರ್ಕ್ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ. ಸೊ ಹಾಗಾಗಿ ಇದನ್ನು ಹಾಗೆ ಬೀಗ ಹಾಕಿಬಿಟ್ಟು ಕೈ ಬಿಟ್ಟಿದ್ರು. ನಾವೇ ಇಲ್ಲಿ ಬೈಕ್ ನಿಲ್ಲಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಬೀಗ ಇಸ್ಕೊಂಡಿದ್ವಿ. ಬಟ್ ಇವತ್ತಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಏನು ಅಂತ ನಾನು ನಿಮಗೆ ಖಂಡಿತ ಹೇಳ್ತೀನಿ. ನಾನು ರೀಸೆಂಟಾಗಿ ಒಂದು ವೀಡಿಯೋನ ಶೇರ್ ಮಾಡಿದೆ. ನನ್ನ ಅಕ್ಕ ಕೆಲಸನ ಬಿಟ್ಟಿದ್ದಾಳೆ. ಸೊ ಕೆಲಸ ಬಿಟ್ಟಿರೋ ಕಾರಣ ಮನೆಯಲ್ಲೇ ಓನಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಹುಬ್ಳಿಗೆ ಹೋಗ್ಬಿಟ್ಟು ರೊಟ್ಟಿ ಮಿಷಿನನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ. ಅದರ ಒಪಿನಿಯನ್ನು ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಬಟ್ ಆಗಲಿಲ್ಲ. ಯಾಕೆ ಅಂತಂದರೆ ಅಲ್ಲಿಂದ ಬಂದಮೇಲೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ನಲ್ವ ಹಬ್ಬಕ್ಕೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ. ಒಪಿನಿಯನ್ ಏನಪ್ಪ ಮಿಷನ್ ಬಗ್ಗೆ ಅಂದರೆ, ಮಿಷನ್ ತುಂಬ ಚೆನ್ನಾಗಿದೆ, ಬಟ್ ನಮ್ಮ ಹತ್ರ ಬಜೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಹಾಗೆ ನಮ್ಮ ಸುತ್ತಮುತ್ತ ಇರೋರು ನಮಗೆ ಏನು ಒಪಿನಿಯನ್ ಕೊಟ್ಟರು ಅಂತ ಅಂದರೆ, ನಿಮಗೇನು ರೊಟ್ಟಿ ಮಾಡೋದಕ್ಕೆ ಬರೋದಿಲ್ವ? ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ತೀರ. ನೀವು ರೊಟ್ಟಿ ಮಾಡೋ ಸೀಮೆಯಲ್ಲೇ ಹುಟ್ಟುಬಿಟ್ಟು ಮತ್ತೆ ಯಾಕೆ ನಿಮಗೆ ಮಿಷನ್ನು? ನೀವು ಕೈಯಿಂದನೇ ರೊಟ್ಟಿ ಮಾಡಿ ಅದೇ ತುಂಬ ಚೆನ್ನಾಗಿ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ರು. ಸೊ ಹಾಗಾಗಿ ಇವತ್ತಿಂದ ನಾವು ರೊಟ್ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ನೇ ಮೆಟ್ಲು ಹತ್ತಿದ್ದೀವಿ ಸ್ನೇಹಿತರೆ. ಎಲ್ಲೋ ಒಂದು 100 ಮೆಟ್ಲು ಇರುತ್ತೆ, ಅದನ್ನು ಸಡನ್ಲಿ ನಾವು 100ನೇ ಮೆಟ್ಲಿಗೆ ಕಾಲಿಡೋಕ್ಕಾಗಲ್ಲ. ಫಸ್ಟ್ ಹೆಜ್ಜೆ ಇಟ್ಟಿದ್ದೀವಿ. ಫಸ್ಟ್ ಹೆಜ್ಜೆ ಇಟ್ಟಾಗ ನಮಗೆ ತುಂಬ ಕಷ್ಟಗಳು ಎದುರಿಗೆ ಬರುತ್ತೆ. ಸೊ ಕಷ್ಟಗಳು ನಮಗೆ ಎದುರಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಏನೂ ಬೇಜಾರಿಲ್ಲ. ಕಷ್ಟಗಳು ಮಾಮೂಲು ಇದ್ದೇ ಇರುತ್ತೆ. ಸೊ ಏನೋ ಒಂದು ಸಡನ್ಲಿ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ ಅಂದರೆ ಸಕ್ಸಸ್ ಸಿಗಲೇಬೇಕು ಅಂತ ಏನಿಲ್ಲ. ಎಷ್ಟೇ ಕಷ್ಟ ಬಂದರೂ ಅದನ್ನು ತಡ್ಕೊಂಡು ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಇದ್ದರೆ ಮುಂದೆ ಒಂದೇ ದಿನ ದೇವರು ನಮಗೆ ಅದರ ಬಗ್ಗೆ ಒಂದು ಒಳ್ಳೆಯದನ್ನು ಕರುಣಿಸ್ತಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದನ್ನೇ ನಾವು ದೇವ್ರ ಹತ್ರನೂ ಕೂಡ ಬೇಡ್ಕೊಳ್ಳೋದು. ಏನೇ ಕಷ್ಟ ಕೊಡು ಪರವಾಗಿಲ್ಲ, ಅದೇ ರೀತಿಯಾಗಿ ಅದನ್ನು ತಡ್ಕೊಳ್ಳೋ ಶಕ್ತಿನೂ ಕೊಡಪ್ಪ ದೇವರೇ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇವತ್ತು ದಿನ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಅಂತ ಹೇಳಿದರು. ಸೊ ಹಂಗಾಗಿ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಹಬ್ಬ ಆಗಿರೋದ್ರಿಂದ ರೊಟ್ಟಿ ಏನೂ ಮಾಡ್ತಾ ಇಲ್ಲ, ಜಸ್ಟ್ ಎಲ್ಲ ಐಟಮ್ಗಳನ್ನು ನಾನು ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ. ಹಾಗೆ ಸ್ನೇಹಿತರೆ, ಚಿಬ್ಲಾ ಮತ್ತು ಬುಟ್ಟಿ ಅದನ್ನು ತೊಗೊಂಡು ಬಂದಿದ್ದೆಲ್ಲ ನಾನು ನಿನ್ನೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಿನ್ನೆ ಫುಲ್ ಡೇ ಲಾಕ್ ಆಗಿರೋದ್ರಿಂದ ಅದರ ವೀಡಿಯೋನು ಕೂಡ ನಾನು ಶೇರ್ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ. ಸೊ ರೀಸೆಂಟಾಗಿ ಚಿಬ್ಲಾ ಮತ್ತು ಒಲೆ ಅಂತೂ ಮಾಮೂಲು ನಮ್ಮ ಮನೇಲಿ ಇತ್ತು ಒಂದು ಒಲೆ. ಸೊ ಹಂಚು ಚಿಬ್ಲಾ ಮಣೆ ಎಲ್ಲ ತುಡುಗಿ ಅದನ್ನೆಲ್ಲ ತೊಗೊಂಡು ಬಂದಿದ್ದೀವಿ. ತೊಗೊಂಡು ಬಂದು ಅಲ್ಲೆಲ್ಲ ಪೂಜೆ ಮುಗಿಸಿ, ಇವತ್ತು ನಾನು ಯಾವುದೇ ಪೂಜೆ ಮಾಡದೇ ಇರೋ ಕಾರಣ ಅಲ್ಲೂ ಕೂಡ ನಾನು ಯಾವುದೇ ಪೂಜೆಗೆ ಭಾಗವಹಿಸಲಿಲ್ಲ. ಅಕ್ಕ ಮತ್ತು ಅಕ್ಕನ ಮಗನೇ ಮಾಡಿಕೊಂಡ್ರು. ಮನೆಯಲ್ಲೂ ಕೂಡ ನಾನು ಪೂಜೆ ಮಾಡದೇ ಇರೋ ಕಾರಣ ಅಕ್ಕ ಬಂದುಬಿಟ್ಟು ಪೂಜೆ ಮಾಡೋಕೆ ಹಚ್ಚಿದ್ದಾಳೆ ಮಗನಿಗೆ. ಇನ್ನು ಅವಳು ಹಬ್ಬ ಅಂತ ಅಂದರೆ ಅಟ್ಲೀಸ್ಟ್ ಹೊಸ್ಲಿಗೆ ಒಂದು ಸ್ವಲ್ಪ ಸಗಣಿ ಅಂದರೆ ನಾವು ಅದನ್ನ ಗುಜ್ಜವ್ವ ಅಂತ ಕರಿತೀವಿ. ಸೊ ಗುಜ್ಜವನ್ನ ಇಡೋದಕ್ಕೆ ಸ್ವಲ್ಪ ಕೆಮ್ಮಣ್ಣ ಸುಣ್ಣ ಅದನ್ನೆಲ್ಲ ನಾವು ಬರೆದ್ಬಿಟ್ಟು ಇಡ್ತೀವಿ. ಹಳ್ಳಿಗಳಲ್ಲಾದರೆ ಉರ್ಮಂಜ ಅಂತ ಸಿಗುತ್ತೆ. ಸೊ ಅದರಿಂದ ಕೆಮ್ಮಣ್ಣ ಸುಣ್ಣ ಎಲ್ಲ ಬರೀತಾರೆ. ಆಮೇಲೆ ಗೋಡೆ ಮೇಲೆಲ್ಲ ಚಿತ್ರ ಬಿಡಿಸ್ತಾರೆ, ಏಣಿ ಕುಡುಗೋಲು ಹೂವು ಆ ಥರದ್ದೆಲ್ಲ ಚಿತ್ರ ಬಿಡಿಸ್ತಾರೆ. ಬಟ್ ಸಿಟಿಗಳಲ್ಲೆಲ್ಲ ಆ ಥರದ್ದು ಇರೋದಿಲ್ಲ. ಸೊ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ. ಸುಣ್ಣ ಮತ್ತು ಉರ್ಮಂಜ ಬರೀತಿದ್ದಾಳೆ. ಉರ್ಮಂಜ ಇಲ್ಲದೆ ಇರೋ ಕಾರಣ ಇಟ್ಟಿಗೆ ಇರುತ್ತಲ್ವ, ಸೊ ಅದನ್ನು ಜಜ್ಜಿಬಿಟ್ಟು ಅದನ್ನು ಜರಡಿ ಹಿಡ್ಕೊಂಡು ಅದರಿಂದನೇ ಅವಳು ಉರ್ಮಂಜ ಅಂತ ಹೇಳಿಬಿಟ್ಟು ಬರೀತಿದ್ದಾಳೆ. ಹಾಗೆ ಹೊಸ್ಲಿಗೂ ಕೂಡ ಒಂದು ಸ್ವಲ್ಪ ಡಿಸೈನ್, ತುಂಬಾ ಡಿಸೈನ್ ಮಾಡ್ತೀವಿ ನಾವು ಹೊಸ್ಲಿಗೆ. ಬಟ್ ನಾನು ರಂಗೋಲಿ ಹಾಕಿರೋ ಕಾರಣಕ್ಕೆ ತುಂಬಾ ಸಿಂಪಲ್ಲಾಗಿ
ಮಾಡ್ತಾ ಇದ್ದಾಳೆ. ನಾವು ಪ್ರತಿ ವರ್ಷ ಸ್ನೇಹಿತರೆ ಈ ಒಂದು ದೀಪಾವಳಿ ಹಬ್ಬನ ಅತ್ತೆ ಮನೇಲಿ ಸೆಲೆಬ್ರೇಷನ್ ಮಾಡ್ತೀವಿ. ಲಕ್ಷ್ಮಿನ ಕೂರಿಸಿ ತಿರ್ಗಾ ಬೆಳಗ್ಗೆ ಲಕ್ಷ್ಮಿ ವಿಸರ್ಜನೆ ಮಾಡ್ಕೊಂಬಿಟ್ಟು ಅತ್ತೆ ಮನೆ ಹೋಗ್ಬಿಟ್ಟು ಅಲ್ಲಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಇವತ್ತು ಕೂಡ ತಂದೆ ಮತ್ತು ಮಕ್ಕಳು ಹೋಗಿದ್ದಾರೆ, ನಾನು ಹಬ್ಬ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ. ಮತ್ತು ಇಲ್ಲಿ ರೊಟ್ಟಿದೊಂದು ಪೂಜೆ ಮಾಡೋದಿತ್ತಲ್ವ, ಸೊ ಓಪನಿಂಗ್ ಮಾಡೋದಿತ್ತಲ್ವ, ಸೊ ಹಂಗಾಗಿ ಎರಡು ಕಾರಣಗಳಿಂದ ನಾನು ಉಳ್ಕೊಂಡೆ ಹೋಗಲಿಲ್ಲ. ಅಕ್ಕ ಇವಾಗ ಒಳಗಡೆನೂ ಕೂಡ ಗುಜ್ಜವನ್ನು ಇಡೋದಕ್ಕೆ ಅಲ್ಲಿ ಕೂಡ ಕೆಮ್ಮಣ್ಣ ಸುಣ್ಣ ಬರದ್ಲು. ನೆಕ್ಸ್ಟು ನಾವು ಗುಜ್ಜವಿಗೂ ಕೂಡ ಕೆಮ್ಮಣ್ಣ ಸುಣ್ಣ ಅದೆಲ್ಲ ಬರಿತೀವಿ. ಅದಕ್ಕೆ ನಾವು ಉತ್ತರಾಣಿ ಕಟ್ಟಿ, ಆಮೇಲೆ ಹೂವು ಆಗಿರ್ಬೋದು, ಹಾಗೆ ಈ ವೈಟಿಗೆ ಅದೇನು ಅಂತಾರೆ ಗೊತ್ತಿಲ್ಲ, ನನಗೆ ಮರ್ತೋಗಿದೆ, ಮೆಣಸಿನ್ಕಾಯಿ, ಆಮೇಲೆ ಹೂವು ಸಿಗುತ್ತೆ ಒಂದು ಯೆಲ್ಲೋ ಕಲರ್ ಹೂವು, ಅದನ್ನು ನಾವು ಹೊನರ್ಕಿ ಹೂವು ಅಂತ ಕೂಡ ಕರಿತೀವಿ. ಅದು ಈ ದೀಪಾವಳಿ ಹಬ್ಬದಲ್ಲಿ ತುಂಬಾ ಶ್ರೇಷ್ಠವಾಗಿದ್ದು, ಬಟ್ ಇವತ್ತು ಅದು ನನಗೆ ಸಿಕ್ಕಿಲ್ಲ. ಯಾಕಂದರೆ ನಾನು ಇವತ್ತು ಹಬ್ಬ ಮಾಡಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ಅಕ್ಕನೇ ಆ ಮನೆಯಿಂದ ಸಗಣಿ ತೊಗೊಂಡು ಬಂದಿದ್ದಾಳೆ. ಹಳ್ಳಿಗಳಲ್ಲಾದರೆ ಎಲ್ಲ ಕಡೆಗೂ ನಾವು ಗುಜ್ಜವನ್ನು ಇಡ್ತೀವಿ, ಪ್ರತಿಯೊಂದು ಕೊಣಬಿಗೆ ಆಗಿರ್ಬೋದು, ಆಮೇಲೆ ಒಳಕಲ್ಲು, ಬಿಸೇಕಲ್ಲು, ದನಿನ ಕೊಟ್ಟಿಗೆ, ಪ್ರತಿಯೊಂದು ಎಲ್ಲೆಲ್ಲಿ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅಲ್ಲೆಲ್ಲ ಇಟ್ಟಿರ್ತೀವಿ. ಬಟ್ ಸಿಟಿಯಲ್ಲಿ ಇಷ್ಟು ಸಗಣಿಗೇ 20 ರೂಪಾಯಿ, 20 ರಿಂದ 25 ರೂಪಾಯಿ ಅಮೌಂಟ್ ಇರುತ್ತೆ. ಸೊ ಅವಳು ಕೂಡ ಸ್ವಲ್ಪ ಸಗಣಿ ತೊಗೊಂಡು ಬಂದಿದ್ಲು. ಅದರಲ್ಲೇ ನಮ್ಮ ಮನೆಗೂ ಒಂದು 4 ಆಗೋ ರೀತಿ ದೇವ್ರ ಮುಂದೆ 2 ಹೊಸ್ತಿಲಿಗೆ 2 ಇಟ್ಟಿದ್ದೀವಿ. ಹಾಗೆ ನಾವು ಹೊಸ್ತಿಲ ಮುಂದೆ ಗೋಮಾತೆಯ ಹೆಜ್ಜೆ ಬಿಡಿಸ್ತೀವಿ. ಸೊ ಹಳ್ಳಿಗಳಲ್ಲಿ ಗೋಮಾತೆಗಳನ್ನ ಒಳಗಡೆ ಕರ್ಕೋತಾರೆ, ಬಟ್ ಸಿಟಿಯಲ್ಲಿ ಇಲ್ಲ ಅಲ್ವಾ, ಸೊ ಹಂಗಾಗಿ ಗೋಮಾತೆ ಹೆಜ್ಜೆ ಇಟ್ಟಿದ್ವಿ. ನೆಕ್ಸ್ಟು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟೆಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ಇವತ್ತು ಯಾವುದೇ ವಿಡಿಯೋ ಮಧ್ಯಾಹ್ನ ಮೇಲೆ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಒಂದು 3 ಡೇಸ್ ಬಟ್ಟೆ ಇತ್ತು ವಾಶ್ ಮಾಡೋದು, ಸೊ ಹಂಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಅದರಲ್ಲೂ ನಂದು ಎಕ್ಸ್ಟ್ರಾ ಅಂತಲೇ 2 ಜೊತೆ ಇತ್ತು, ಸೊ ಹಂಗಾಗಿ ಬಟ್ಟೆ ವಾಶ್ ಮಾಡೋದು ಜಾಸ್ತಿ ಇರೋದರಿಂದ ಬಟ್ಟೆ ಎಲ್ಲ ವಾಶ್ ಮಾಡಿ, ಹಾಗೆ ನಿನ್ನೆನೂ ಕೂಡ ಯಾವುದೇ ವಿಡಿಯೋಕ್ಕೆ ವಾಯ್ಸ್ ಕೊಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಗ್ಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ನೆಕ್ಸ್ಟು ವಿಡಿಯೋ ಎಡಿಟ್ ಮಾಡಿಬಿಟ್ಟು ವಿಡಿಯೋಕ್ಕೆ ವಾಯ್ಸ್ ಕೊಟ್ಟು ನನಗೆ ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಕ್ಕ ಮನೆಯಲ್ಲೇ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದೆ. ಇವತ್ತು ಅವ್ರ ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇರೋದ್ರಿಂದ ನಾನು ಏನೂ ಅಡುಗೆ ಮಾಡಿರಲಿಲ್ಲ. ಉಪ್ಪಿಟ್ಟಿತ್ತು, ಸೊ ಉಪ್ಪಿಟ್ಟನ್ನೇ ಊಟ ಮಾಡಿದ್ರಾಯ್ತು ಅಂತ ಬಿಟ್ಟು ಸುಮ್ಮನೆ ಆಗಿದ್ದೆ. ಬಟ್ ಅಕ್ಕ ಫೋನ್ ಮಾಡಿಬಿಟ್ಟು ಮತ್ತೆ ಹಬ್ಬ ಮಾಡಿದ್ದೇವಲ್ವ, ಸುಮ್ಮನೆ ಅಲ್ಲೇ ಯಾಕೆ ಊಟ ಮಾಡ್ತೀಯ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದೆ. ಬ್ಯಾಟಿಂಗ್ ಮಾಡ್ಕೊಂಡು ಬಂದು ಸ್ವಲ್ಪ ಇವತ್ತು ಲೇಟಾಗಿಯೇ ನಾನು ಊಟ ಮಾಡಿದ್ದು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತು ಮತ್ತೆ ಸಂಜೆ ನಾನು ವಾಪಸ್ ಬಂದೆ. ಬಂದುಬಿಟ್ಟು ಮತ್ತೆ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನಿಂಗ್ ಮಾಡಿಕೊಂಡು ದೀಪ ಹಚ್ತಾ ಇದ್ದೀನಿ. ಸೊ ಈ ದೀಪದ ಬಗ್ಗೆ ನಾನು ನಿನ್ನೆ ಹೇಳಿದೆ, ಇದನ್ನು ನಾನು ಯೂಸ್ ಮಾಡ್ತಾ ಇದ್ದು ಇವಾಗ 2 ವರ್ಷ ಆಯಿತು, ತುಂಬಾ ಚೆನ್ನಾಗಿದೆ ಈ ದೀಪ. ಹೇಳಬೇಕು ಅಂತಂದರೆ ಜಸ್ಟ್ ನೀರು ಹಾಕಿದ್ರೇ ದೀಪ ಹತ್ಕೊಳ್ಳುತ್ತೆ, ಹೊರಗಡೆ ಗಾಳಿಗೆ ದೀಪ ಶಾಂತಿ ಆಗುತ್ತೆ ಅನ್ನೋ ಒಂದು ಚಿಂತೆಯೂ ಇರೋದಿಲ್ಲ. ಹಾಗೆ ಆಯಿಲು ಅಲ್ಲಿ ಇಲ್ಲಿ ಚೆಲ್ಲುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಮತ್ತು ಅದನ್ನು ಉಜ್ಜಬೇಕು, ಆ ಥರದ ಚಿಂತೆಯೂ ಏನಿಲ್ಲ. ಎಷ್ಟೊತ್ತು ಬೇಕಾದರೂ ತುಂಬಾ ಚೆನ್ನಾಗಿ ಈ ದೀಪ ಉರಿಯುತ್ತೆ. ಸೊ ದೀಪಾವಳಿ ಅಂದರೆ 3 ದಿನವೂ ಕೂಡ ನಾವು ದೀಪನ ಹಚ್ತೀವಿ. ನಾನು ಮಣ್ಣಿನ ಹಣತೆಯೂ ಕೂಡ ಹಚ್ತೀನಿ ಸ್ನೇಹಿತರೆ ಇದ್ರ ಜೊತೆಗೆ, ಬಟ್ ಆಗಲಿಲ್ಲ ನನಗೆ. ಹಾಗಾಗಿ ಈ ಒಂದು ದೀಪನೇ ನಾನು ಇವತ್ತು ತುಂಬಾ ಸಿಂಪಲ್ಲಾಗಿ, ನಿನ್ನೆ ಒಂದು ಸ್ವಲ್ಪ ದೂರ ದೂರ ಅನ್ನೋ ರೀತಿ ಇಟ್ಟಿದೆ, ಇವತ್ತು ಒಂದೇ ಹತ್ತಿರ ದುಂಡು ಮಾಡಿ ಇಟ್ಟಿದ್ದೀನಿ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು, ಹಾಗೆ ಒಬ್ಬಳೇ ಇದ್ದೀನಲ್ವಾ, ಇನ್ನೇನು ಟೀ ಮಾಡ್ಕೊಳ್ಳೋದು, ಟೀ ಕುಡಿಯೋಕ್ಕೂ ನನಗೆ ಜಾಸ್ತಿ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಬಾಳೆಹಣ್ಣು ಕೂಡ ತುಂಬ ಚೆನ್ನಾಗಿ ಮಾಗಿತ್ತು, ಅದು ಇಟ್ಟರೂ ಕೆಟ್ಟೋಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇದ್ದೀನಿ. ಬನಾನಾ ಮಿಲ್ಕ್ ಶೇಕಿಗೆ ನಾನಿಲ್ಲಿ ಹಾಲು, ಬಾಳೆಹಣ್ಣು ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕಿದ್ದೀನಿ. ಸ್ವಲ್ಪ ಪಾತ್ರೆ ತೊಳೆಯೋದು ಕಸ ಗುಡಿಸ್ಕೊಳ್ಳೋ ಅಷ್ಟರಲ್ಲಿ ಬಾದಾಮಿ ಮತ್ತು ಗೋಡಂಬಿ ಅದನ್ನೆಲ್ಲ ನನ್ನ ಹಾಲಲ್ಲೇ ನೆನೆಸಿಟ್ಟಿದ್ದೆ. ಸೊ ಅದನ್ನೇ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಶುಗರ್, ವಿತೌಟ್ ಶುಗರ್ ನಾನು ಮಿಲ್ಕ್ ಶೇಕನ್ನು ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಅದಕ್ಕೆ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಜೇನುತುಪ್ಪನ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಜೇನುತುಪ್ಪ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ, ಈ ರೀತಿ ಬೌಲಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿರ್ತೀನಿ. ಯಾಕೆ ಅಂತಂದರೆ ಇರುವೆ ಹತ್ತತ್ತೆ, ಅದಕ್ಕೆ ಜಿಡ್ಡಿರುವೆ. ಸೊ ನೀವು ನೋಡಿದ್ರಲ್ವ ಅದರಲ್ಲಿ ಇರುವೆಗಳಿದ್ವು, ಜಿಡ್ಡಿರುವೆ ಹತ್ತಿದರೆ ಅದು ತುಪ್ಪ ತಿನ್ನೋದಕ್ಕೆ ಬರೋದಿಲ್ಲ. ಹಾಗೆ ಮಕ್ಕಳು ಪದೇ ಪದೇ ತುಪ್ಪ ಕೇಳ್ತಾರಲ್ವ, ಸೊ ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾ ಕೋಲ್ಡ್ ಇರುತ್ತೆ, ತುಂಬ ಕೋಲ್ಡ್ ಇರೋದೆಲ್ಲ ಅಷ್ಟು ಸೇವಿಸಬಾರ್ದು ನಾವು. ಹಾಗಾಗಿ ತುಪ್ಪನ ನಾನು ಹೊರಗಡೆನೆ ಇಟ್ಟಿರ್ತೀನಿ, ಐ ಮೀನ್ ಜೇನುತುಪ್ಪನ ನಾನು ಹೊರಗಡೆನೆ ಇಟ್ಟಿರ್ತೀನಿ, ಮಕ್ಕಳಿಗೆ ಯಾವಾಗ ಬೇಕು ಅವಾಗ ಕುಡಿತಾರೆ. ಅದಕ್ಕೆ ಜಿಡ್ಡಿರುವೆ ಹತ್ತತೆ ಅಂತ ಹೇಳ್ಬಿಟ್ಟು ಬೌಲ್ ತುಂಬ ನೀರು ಹಾಕ್ಬಿಟ್ಟು ಇಟ್ಟಿರ್ತೀನಿ. ಅದನ್ನು
ದಿನ ಅಥವಾ 2 ದಿನಕ್ಕೊಂದ್ಸರಿ ಚೇಂಜ್ ಮಾಡಿಬಿಟ್ಟು ಮತ್ತೆ ಇಡ್ತೀನಿ. ಹಾಗೆ ಮಕ್ಕಳಿಲ್ಲದೆ ಇರೋ ಕಾರಣ ನನಗೆ ಟೈಮ್ ಹೇಗೆ ಕಳಿಬೇಕು ಅಂತಲೇ ಗೊತ್ತಾಗ್ತಾನೆ ಇಲ್ಲ. 1 ತಾಸು ಅನ್ನೋದು 2-2 ತಾಸು 3-3 ತಾಸು ಥರ ನನಗೆ ಫೀಲ್ ಆಗ್ತಾ ಇದೆ. ಸೊ ಇವಾಗ ಮಿಲ್ಕ್ ಶೇಕ್ ಕುಡಿತಾ ಕುಡಿತಾ ಹಾಗೆ ಟಿ ವಿ ನೋಡ್ತಾ ಇದ್ದೀನಿ. ಟಿ ವಿ ನೋಡ್ತಾ ನೋಡ್ತಾನೆ ಸ್ನೇಹಿತರೆ, ನಿನ್ನೆದು ಕೊಬ್ಬರಿ ಬಟ್ಲು ಹಾಗೆ ಇತ್ತು, 3 ಬಟ್ಲು. 1 ಬಟ್ಲನ್ನ ನಾವು ನಿನ್ನೆ ಕೋಸಂಬರಿ ಮಾಡ್ಕೊಂಡಿದ್ವಿ, ಸೊ ಇನ್ನು 3 ಬಟ್ಲು ಹಾಗೆ ಇತ್ತು. ಅದನ್ನು ಫ್ರಿಡ್ಜಲ್ಲಿ ಇಟ್ಟರೆ ಸಡನ್ಲಿ ನಮಗೆ ಏನಾದರೂ ಕೊಬ್ಬರಿ ತುರ್ಕೊಳ್ಬೇಕು ಅಂತಂದರೆ ಆಗೋದಿಲ್ಲ, ಮತ್ತೆ ಒಂದು 1/2 ಅವರ್ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ಕೊಬ್ಬರಿ ಬಟ್ಲಿದ್ದಾಗ ಒಂದೊಂದು ಬಟ್ಲಿದ್ರೆ ಅಥವಾ 1/2 ಬಟ್ಲಿದ್ರೆ ಹಾಗೇ ಇಡ್ತೀನಿ. ಈ ರೀತಿ ಜಾಸ್ತಿ ಇದ್ದಾಗ ಏನು ಮಾಡ್ತೀನಿ ಅಂತಂದರೆ ಅದನ್ನು ತುರ್ಕ್ಬಿಟ್ಟು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಇದರಿಂದ ನಮಗೆ ಅಡುಗೆ ಮಾಡುವಾಗ ಸಡನ್ಲಿ ಅಡುಗೆ ಆಗುತ್ತೆ, ಹಾಗೆ ತುಂಬ ಟೈಮನ್ನು ಕೂಡ ತೊಗೊಳ್ಳೋದಿಲ್ಲ. ಯಾಕೆಂದರೆ ತುರಿದಿಟ್ಟಿರ್ತೀವಿ ಮತ್ತು ಅದು ಫ್ರಿಡ್ಜಿಂದ ಹೊರಗಡೆ ತೆಗೆದು ಒಂದು 1/2 ಅವರ್ ಬಿಟ್ಟು ಅದನ್ನು ತುರಿಬೇಕು ಅನ್ನೋದು ಇರೋದಿಲ್ಲ. ನಮಗೆ ಯಾವಾಗ ಬೇಕೋ ಅವಾಗ ನಾವು ಯೂಸ್ ಮಾಡ್ಕೊಳ್ಬೋದಲ್ವಾ. ಸೊ ಹಾಗಾಗಿ ನಾನು ಒಂದು ತುರಿದ್ಬಿಟ್ಟು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ತೀನಿ. ಸೊ ಇದನ್ನು ಮಿನಿಮಮ್ ನೀವು 1 ವಾರದವರೆಗೂ ಇಡ್ಬೋದು, ಏನೂ ಆಗೋದಿಲ್ಲ. ನಮ್ಗೆ ಯಾವಾಗ ಬೇಕೋ ಅವಾಗ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋದಕ್ಕೂ ಬರುತ್ತೆ. ಸೊ 3 ಬಟ್ಲು ಇರೋ ಕಾರಣ ಅದು ನನಗೆ ಒಂದು ದೊಡ್ಡ ಬೌಲು ತುಂಬಿಕೊಳ್ತು. ಸೊ ಇದರಿಂದ ಕೆಲಸ ಏನಾಗುತ್ತೆ ತುಂಬಾ ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹಿಂದೆಯೇ ಬಿದ್ದಿರೋದೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ನನಗೆ ಕಿಚನಲ್ಲಿ ಅದೊಂದು ಹ್ಯಾಬಿಟ್ ಇದೆ, ಏನಾದರೂ ಚೆಲ್ಲಿದರೆ ಹಿಂದೆಯೇ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನನಗೆ ಸರಿ ಆಗೋದಿಲ್ಲ. ಹಾಗೆ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ನಾರುಗಳು ಬಿದ್ದಿತ್ತು ತೆಂಗಿಂದು. ಸೊ ಅದನ್ನು ಕೂಡ ನಾನು ತೆಗೆದುಬಿಟ್ಟು ನೀಟ್ ಮಾಡಿನೇ ಇಟ್ಟಿರ್ತೀನಿ. ಹಾಗೆ ಸ್ನೇಹಿತರೆ, ಇವತ್ತು ಊಟಕ್ಕೆ ನಾನು ಒಬ್ಬಳೇ ಇದ್ದೀನಲ್ವ, ಏನು ಮಾಡ್ಕೊಳ್ಳೋದು, ಏನು ಮಾಡ್ಕೊಂಡು ತಿನ್ನೋಕ್ಕೂ ಇಷ್ಟ ಆಗೋದಿಲ್ಲ. ಹಾಗಂತ ಊಟ ಬಿಡೋಕ್ಕೂ ಆಗಲ್ಲ, ಹೊಟ್ಟೆ ಅಂತೂ ಹಸಿವಿತ್ತೆ, ಮನಸ್ಸು ಊಟ ಬೇಡ ಅಂತ ಹೇಳುತ್ತೆ, ಒಬ್ಬಳೇ ಇದ್ದೀನಿ ಏನು ಊಟ ಮಾಡೋದಂತ ಅನಿಸಿಸ್ತಿರುತ್ತೆ. ಬಟ್ ಹೊಟ್ಟೆ ಕೇಳ್ತಿರಲ್ಲ, ಹಸಿವು ಹಸಿವು ಅಂತ ಹೇಳ್ತಿರುತ್ತಲ್ವ. ಸೊ ಹಂಗಾಗಿ ಇವತ್ತು ನಾನು ಊಟಕ್ಕೆ ಬಿಸಿ ರೈಸ್ ಮಾಡ್ಕೊಂಡಿದ್ದೀನಿ. ಬಿಸಿ ರೈಸ್ ಜೊತೆಗೆ ತುಪ್ಪ, ಉಪ್ಪು, ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಒಳ್ಳೆ ಊಟ ಅಂತಲೇ ಹೇಳ್ಬೋದು. ತುಪ್ಪನ ನೀವು ಆದಷ್ಟು ಬಿಸಿ ಅಡುಗೆಗೆ ಯೂಸ್ ಮಾಡಿ, ತಣ್ಣನ ಅಡುಗೆಗೆ ಯೂಸ್ ಮಾಡಿದರೆ ನೀವು ಫ್ಯಾಟ್ ಆಗೋದು ಮಾತ್ರ 100% ನಿಜ. ಬಟ್ ಬಿಸಿ ಅನ್ನಕ್ಕೆ ತುಪ್ಪನ ಯೂಸ್ ಮಾಡಿದರೆ ಇದರಿಂದ ಯಾವುದೇ ಫ್ಯಾಟ್ ಆಗೋದಿಲ್ಲ. ನಾವು ತುಂಬ ಜನ ಅಂದ್ಕೊಳ್ತಾರೆ ತುಪ್ಪ ತಿಂದರೆ ಫ್ಯಾಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು, ಆ ಥರದ್ದೇನಿಲ್ಲ ಸ್ನೇಹಿತರೆ. ಬಿಸಿ ಅಡುಗೆಗೆ ಊಟ ಮಾಡಿದರೆ ಚೆನ್ನಾಗಿರುತ್ತೆ ತುಪ್ಪ. ಹಾಗೆ ಸ್ನೇಹಿತರೆ, ಇವತ್ತಿನ ನನ್ನೊಂದು ಚಿಕ್ಕ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದ್ರೂ ಇಷ್ಟ ಆದರೆ ಗೊತ್ತಲ್ವ, ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ, ಅದರ ಜೊತೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಕಮೆಂಟ್ ಮಾಡಿದರೆ ನೀವು ನಮಗೆ ಒಂದು ಎನ್ಕರೇಜ್ ಕೊಟ್ಟಾಗಿರುತ್ತೆ. ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.